ಸದಲಗ ಮತಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಇಂದು ರಾಜಕೀಯ ರಂಗದಲ್ಲಿ ಚೆಲ್ಲಾಟವಾಡಿದ್ದಾರೆ. ಇಂದು ಬೆಳಿಗ್ಗೆ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗುತ್ತೇನೆ, ಬಿಎಸ್ವೈ ನೇತೃತ್ವದಲ್ಲಿ ಸೇರ್ಪಡೆಯಾಗಲಿದ್ದೇನೆ, ನನ್ನ ಜೊತೆ ಯಾರಿದ್ದಾರೆ ಎಂದು ಹೇಳಲ್ಲ, ನಾನು ಮಾತ್ರ ಬಿಜೆಪಿ ಹೋಗುತ್ತೇನೆ ಎಂದು ಆಡಿಯೋ ವೈರಲ್ ಆಗಿತ್ತು. ನಂತರ ಕೆಲವೇ ಗಂಟೆಯಲ್ಲಿ ಸ್ಪಷ್ಟನೆ ನೀಡಿ ನಾನು ತಮಾಷೆಗೆ ಹೇಳಿದ್ದು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಬಿಡೋದಿಲ್ಲ, ಕಾಂಗ್ರೆಸ್ ಪಕ್ಷ ನನ್ನ ಮನೆ, ಅದನ್ನು ಬಿಟ್ಟು ಎಲ್ಲಿ ಹೋಗಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಗಣೇಶ್ ಹುಕ್ಕೇರಿಯವರ ನಡೆಗೆ ರಾಜಕೀಯ ಪಂಡಿತರು ಹಾಗೂ ಜನಸಾಮಾನ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ಹೀಗೆ ತಮಾಷೆಗಾಗಿ ರಾಜಕೀಯ ಹೇಳಿಕೆ ನೀಡಿ ಜನರ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಾಯಂಕಾಲ ನಾ ಹಾಗೂ ನಮ್ಮ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡಿ ಬೆಳಗಾಂದಲ್ಲಿ ಕಾರ್ಯಕ್ರಮ ಮುಗಿಸಿ ಹುಬ್ಳಿಗೆ ಹೋಗಿ ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಬರಾಕ್ ತಡ ಆದ್ರೆ ಇವತ್ತು ಬೆಳಿಗ್ಗೆ ನಮ್ಮ ಮಿತ್ರ ಮುಸ್ತಾಕ್ ಮಾಧ್ಯಮನ ಬೆಳಿಗ್ಗೆ ಫೋನ್ ಮಾಡಿದರು. ಅವನು ಪದೇ ಪದೇ ನಮ್ಮ ಜೋಡಿ ತಮಾಷೆಯಾಗಿ ಮಾಡಿ ಯಾವಾಗೂ ನಗುತ್ತಾ ಈ ಭಾಗದಾಗ ಅಭಿವೃದ್ಧಿ ಆಗಲಿ ಬೇರೆ ವಿಷಯದಾಗ ಚರ್ಚೆ ಮಾಡುವಾಗ ಬೆಳಿಗ್ಗೆ ಫೋನ್ ಮಾಡಿದಾಗ ಸುಮ್ಮ ಅವ್ನ ಜೋಡಿ ಒಂದು ತಮಾಷೆಗಾಗಿ ಇವತ್ತು ನಾನು ಆ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿನಿ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ನಾವಾಗಲಿ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕೇರಿಯವರು ಈ ಭಾಗದ ನಮ್ಮ ಎಲ್ಲ ಕಾರ್ಯಕರ್ತರು ನಿಜವಾಗೂ ಇವತ್ತು ಸ್ಥಾನಮಾನ ಆಗಲಿ ಇವತ್ತು ಶ್ರಮದಿಂದ ಈ ಭಾಗದ ಅಭಿವೃದ್ಧಿ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾಡುವಂಥ ಸಂದರ್ಭದಲ್ಲಿ ಹೇಳಿ ಮುಂದೆ ಬರುವ ದಿನಮಾನದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಈ ಭಾಗದಲ್ಲಿ ಪ್ರಚಾರವನ್ನು ಮಾಡಿ ಇವತ್ತು ನಿಜವಾಗೂ ನಮ್ಮ ತಾಯಿ ಅಂದರೆ ಕಾಂಗ್ರೆಸ್ ಪಕ್ಷ, ಅದು ಬಿಟ್ಟು ಹೋಗುವಂಥ ಸಂದರ್ಭನೂ ಇಲ್ಲ. ಈ ಎಲ್ಲ ಮಾಡಿದಂಥ ನಮ್ಮ ಮಾಧ್ಯಮದ ಸ್ನೇಹಿತರು ಮುಸ್ತಾಕ್ ಅವ್ನ ಜೋಡಿ ಬೆಳಿಗ್ಗೆ ನೀನೇ ಕೇಳ್ತಾ ಇದ್ದಿಲ್ಲ ಪದೇ ಪದೇ, ನೀ ಯಾವಾಗ ಏನು ಮಾಡೋದಿ ಮುಂದಿನ ನಿಮ್ದು ಏನು ವಿಚಾರ ಅಂತ ಅವನೇ ನಂಗೆ ಬೆಳಿಗ್ಗೆ ದಿನ ತ್ರಾಸ ಮಾಡ್ತಾ ಇದ್ದ. ಹಿಂಗಾಗಿ ತಮಾಷೆಗಾಗಿ ಮುಸ್ತಾಕ್ ಹೇಳಿದೆ ನಾನು. ಏ ಎಲ್ಲೋ ಮರ ಈ ಗಣೇಶ್ ಹುಕ್ಕೇರಿ ನೇತೃತ್ವದಾಗ ಇಲ್ಲೇ ಇರ್ತೀನಿ ಈ ಬೇಡ ಅಲ್ಲಿ ಕಡಪ.